ಮತ್ತು ಅನಂತಕುಮಾರ್ ಹೆಗಡೆಯನ್ನು ಫಸ್ಟು ಅವ್ರು ಗುಡ್ಡಿಕ್ಲಿ ಬಿ ಜೆ ಪಿಯವರು, ಆಮೇಲೆ ಹೋದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರ ಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರು ಯಾರು ಗುಂಡಿಕ್ಬೇಕು ಮೊದಲು, ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದ್ರು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು, ಅವ್ರಿಗೇನು ಉತ್ತರ ಕೊಡ್ತಾರೆ ಬಿ ಜೆ ಪಿಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ, ಬಿ ಜೆ ಪಿಯವರು ಲಘುವಾಗಿ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು ಅಥವಾ ರಾಷ್ಟ್ರದ ಒಗ್ಗಟ್ಟಿನ ವಿಚಾರದಲ್ಲಿ ಮಾಡಿದಂಥ ರೀತಿಯಲ್ಲಿ ಕಾಂಗ್ರೆಸ್ಸಿನ ಯಾರೇ ಮುಖಂಡರು ಸಂಸದರು ಮಾತಾಡಿಲ್ಲ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು, ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕು, ಮುಂದಿನ ದಿನದಲ್ಲಿ ಇದೆಲ್ಲ ಒಳ್ಳೆಯ ಅಲ್ಲ ಅನ್ನೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಸೊ ಹಿಂದೆ ಅನೇಕ ಬಾರಿ ಹೇಳಿದರು ಈಶ್ವರಪ್ಪನವ್ರಿಗೆ, ಸೊ ಇಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಕಟ್ಟಾಗಿದೆಯೇನೋ ಆ ಥರ ಮಾತಾಡ್ತಾರೆ ಅಂತ. ಅದರಿಂದ ಬಹುಶಃ ಅವರು ಅವರ ಮಾತಿನ ಬಗ್ಗೆ ಇಡ್ತಾ ಇಲ್ಲದೆ ಇರೋದ್ರಿಂದ ಆ ವಿಚಾರದಲ್ಲಿ ಹೆಚ್ಚು ನಾವು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ರಲ್ರಿ, ಈಶ್ವರಪ್ಪನವ್ರಿಗೆ ಹೆಚ್ಚು ಉತ್ತರವನ್ನು ಕೊಡೋ ಅವಶ್ಯಕತೆ ಇಲ್ಲ. ಮೊನ್ನೆ ಯಾವುದ್ರಲ್ಲೂ ನೋಡಿದೆ, ಯಾರೋ ಒಬ್ಬರು ಬುದ್ಧಿವಂತರು ಹೇಳಿದರು, ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಬರಲ್ಲ, ಅದರಿಂದ ಉಪಯೋಗ ಇಲ್ಲ ಅಂತ. ಯಾವುದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಸಾರ್ವಜನಿಕರಿಗೆ ಹಿತವನ್ನು ಕಾಪಾಡುತ್ತೋ ಅಂಥ ಪ್ರಶ್ನೆಗಳಿಗೆ ನಾವು ಹೇಳಿಕೆ ಕೊಡ್ತಕ್ಕಂಥದ್ದು, ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದು, ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತ. ಅನಾವಶ್ಯಕವಾಗಿ ರಾಜಕಾರಣವನ್ನು ಅಥವಾ ಬೇರೆ ಬೇರೆ ಅವರ ನಾಳೆಗೇನ ಉದ್ದ ಬಿಡ್ತಕ್ಕಂಥವ್ರೆಲ್ರಿಗೂ ಅದು ಹೇಳಿಕೆ ಕೊಡೋದು ಅವಶ್ಯಕ. ಯಾರು ಏನು ದೇಶದ ಏನು ಅವರು ಏನು ಅವರು ನಡಿಯಪ್ಪ ಏನು ಯಾ ಒಬ್ಬ ಮುತಾಲಿಕ್ಕು 137 ಕೋಟಿ ಜನ ಅವರೇ, ಅವ್ರಿಗಿಂತ ಗೌರವವಾಗಿ ಬದುಕಿದ್ದವರು ಅವರೇ. ಬಹುಶಃ ಅವ್ರ ಬಗ್ಗೆ ಹೇಳಿಕೆಗೆ ಯಾಕೆ ಅತ್ಯ ಮಹತ್ವ ಕೊಡ್ತಾರೆ?